సత్యసాయి లోక సేవా గురుకులం ఆన్లైన్ క్లాసెస్ ఆ కక్ష పాఠక నమ్ వృక్షప్రేమిక్క వృక్షప్రేమిక్క బా వృక్షప్రేమి తిమ్మక్క ఆ సాలు మరద తిమ్మక్క सालु मरद तिम्मक्का का नाम आज कर्नाटक के कोने कोने में व्याप्त है कर्नाटक सरकार ने उन्हें इतने सारे पुरस्कारों से सम्मानित किया है कि समाज सेवा के क्षेत्र में यह महिला एक मिसाल बन गई है इस आदर्श महिला के जीवन के बारे में हम कितना जानते हैं आइए ग्रामीण प्रदेशों के गरीब परिवारों में जन्म लेने वाली एक अनपढ़ महिला के ಉದ್ದಾತ್ ವ್ಯಕ್ತಿತ್ವ ಏವಂ ಕಾರ್ಯಕ ಪರಿಚಯ್ ಪಾವೆ ಸಾಲು ಮರದ ತಿಮ್ಮಕ್ಕ ಕ ನಾಮ್ ಆಜ್ ಕರ್ನಾಟಕಕ್ಕೆ ಕೋಣೆ ಕೋಣೆ ಮೇ ವ್ಯಾಪ್ತ ಹೈ ಸಾಲು ಮರದ ತಿಮ್ಮಕ್ಕ ಆರ್ ವೃಕ್ಷಪ್ರೇಮಿ ತಿಮ್ಮಕ್ಕ ಇವ್ರ ಹೆಸರು ಕೇಳಿದಿರ ಇವ್ರ ಹೆಸರು ಕರ್ನಾಟಕದ ಎಲ್ಲ ಕಡೆ ಕೋಣೆ ಕೋಣೆ ಮೇ ವ್ಯಾಪ್ತ ಹೈ ವ್ಯಾಪ್ತ ಹೈ ಕ ಮತ್ಲಬ್ ಕ್ಯಾ ಹೈ ಹರಡಿದೆ ವ್ಯಾಪ್ತ ಹೈ ಕರ್ನಾಟಕ ಸರ್ಕಾರನೇ ಉನ್ಯಾ ಇತ್ತನೆ ಸಾರೇ ಪುರಸ್ಕಾರ ಸನ್ಮಾನಿತ್ಕಿಯಾ ಕಿ ಸಮಾಜ ಸೇವಾಕ್ಕೆ ಕ್ಷೇತ್ರ ಮೇ ಮಹಿಳಾ ಎಕ್ ಮೀಸಲ್ ಬಂದೈಹೇ ಕರ್ನಾಟಕ ಸರ್ಕಾರದವ್ರು ಇವರ ಸಾಲು ಸಮಾಜ ಕ್ಷೇ ಸೇವೆಯನ್ನು ಗುರುತಿಸ್ಬಿಟ್ಟು ಏನು ಮಾಡಿದ್ರು ಕರ್ನಾಟಕ ಸರ್ಕಾರದವರು ಇವರಿಗೆ ಅನೇಕ ಪುರಸ್ಕಾರಗಳನ್ನು ಮತ್ತೆ ಸ ಸನ್ಮಾನಗಳನ್ನು ಮಾಡಿದ್ರು ಅದರಲ್ಲೂ ಮಹಿಳೆ ಮಹಿಳೆ ಒಂಬ ಉದಾಹರಣೆಯಾಗಿ ನಮಗೆ ಸಿಗ್ತಾರೆ ಅದರಲ್ಲೂ ಒಬ್ಬ ಸ್ತ್ರೀ ಇಷ್ಟು ತರಹದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂದರೆ ನಮ್ಗೆ ಎಷ್ಟು ಇದಾಗಿರುತ್ತಲ್ವ ಹಾಗೇನೆ ಮಹಿಳಾ ಯಾಕೆ ಮೀಸಲ್ ಬನ್ಗೈ ಹೈ ಮೀಸಲ್ಕ ಮತ್ಲಬ್ ಎಕ್ಸಾಂಪಲ್ ಉದಾಹರಣ್ ಅಂತ ಹೇಳ್ತಾರೆ ಇಸ್ ಆದರ್ಶ್ ಕೆ ಜೀವನ್ ಕೆ ಬಾರೇಮೇ ಕಿತನಾ ಜಾಂತೇ ಹೈ ಇಂಥ ಆದರ್ಶವಾದ ಮಹಿಳೆಯಲ್ಲಿ ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಆಯೇ ಬನ್ನಿ ನೋಡೋಣ ಗ್ರಾಮೀಣ ಪ್ರದೇಶ ಪರಿವಾರ ಮೇಲೆ ಜನ್ಮ ಲೇನೆ ವಾಲಿ ಅನ್ಪ ಮಹಿಳಾ ಕಾರ್ಯ ಕಾವೇ ಅಂದ್ರೆ ಅವರು ಬಡ ಕುಟುಂಬದಲ್ಲಿ ಹುಟ್ಟಿ ಗರಿಬ್ಬ ಪರಿವಾರ ಹಮೀರ್ ಗರಿಬ್ ಗರಿಬ್ಬ ವಿರುದ್ಧಾರ್ಥಕ ಪದ ಹಮೀರ್ ಗರಿಬ್ಬ ಗರಿಬ್ಬ ಪರಿವಾರ ಮೇಲೆ ಜನ್ಮ ಲೇನೆ ವಾಲಿ ತೀರಾ ಬಡ ಕುಟುಂಬದಲ್ಲಿ ಹುಟ್ಟಿ ಜನ್ಮ ಲೇನೆ ವಾಲಿ ಅಂದ್ರೆ ಹುಟ್ಟಿ ಅನ್ಪಡ್ ಮಹಿಳಾ ಅನ್ಪಡ್ ಅಂದ್ರೆ ಏನು ಹೋದಲ್ಲೇ ಇರೋದು ಅನ್ಎಜುಕೇಟೆಡ್ ಅಂತ ಹೇಳ್ತಾರೆ ಅನ್ಪಡ್ ಅಂದ್ರೆ ಅನ್ಪಡ್ ಮಹಿಳಾಕ್ಕೆ ಉದ್ದಾತ್ ವ್ಯಕ್ತಿತ್ವ ಅವರ ವ್ಯಕ್ತಿತ್ವ ಯಾವ ರೀತಿ ಇದೆ ಅವರ ಕಾರ್ಯಗಳನ್ನ ನಾವು ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದರ ಪರಿಚಯ ಮಾಡ್ಕೊಳ್ಳೋಣ ತಿಮ್ಮಕ್ಕ ಕಜ್ಜನ್ ತುಮಕೂರು ಜಿಲ್ಲೆಗೆ ಕೆ ಗುಬ್ಬಿ ತಾಲ್ಲೂಕ್ ಮೇ ಚೋಟೆ ಗಾಂ ಕಕ್ಕೇನಹಳ್ಳಿ ಮೇ ಹೂವಾ ಜಿಲ್ಲಾ ಮೇ ತುಕ್ ಮೇ ತಿೂರು ಜಿಲ್ಲೆ ತಾಲೂಕ ಮೇಟೆಸೆ ಗಾಂಕೆ ಗಾಂ ಅಂದ್ರೆ ಒಂದು ಚಿಕ್ಕಹಳ್ಳಿ ಚಿಕ್ಕಹಳ್ಳಿ ಗಾಂ ಚಿಕ್ಕಹಳ್ಳಿಯಲ್ಲಿ ಇವರು ಜನ್ಮ ಎಲ್ಲಿ ತುಮಕೂರು ಜಿಲ್ಲೆ ಕಕ್ಕೇನಹಳ್ಳಿ ಅನ್ನೋ ಒಂದು ಗ್ರಾಮ ಉಕ್ಕರಂಗಯ್ಯ ಔರ್ ಮಾತಾ ವಿಜಯ ಮಾತೆ ಉ ನಾವು ಕ್ಯಾ ಚಿಕ್ಕರಂಗಯ್ಯ ಅವ್ರ ಮಾತಕನ ವಿಜಯಮ್ಮ ತೇ ತಿಮ್ಮಕ್ಕ ಇನ್ಕಿ ಚೇ ಸಂತಾನೋಮೆ ಸೆ ಚಿಕ್ಕರಂಗಯ್ಯ ಚಿಕ್ಕರಂಗಯ್ಯ ವಿಜಯಮ್ಮ ಚೇ ಸಂತಾನೋಮೆ ಹೇಗ್ತಿ ಇವರಿಗೆ ಆರು ಜನ ಮಕ್ಕಳು ಚಿಕ್ಕರಂಗಯ್ಯ ಮತ್ತೆ ವಿಜಯಮ್ಮಗೆ ಆರು ಜನ ಮಕ್ಕಳಲ್ಲಿ ಇವರು ಒಬ್ಬರಾಗಿದ್ರು ತಿಮ್ಮಕ್ಕ ಕೆ ಮೆಹನತ್ ಮಜೂರಿ ಕರ್ತೆ ಹುಯ ಅಪ್ನ ಪೇಟ್ ಪಾಲತೆ ಅವರು ಮೆಹನತ್ ಮಜ್ದೂರಿ ಮಜ್ದೂರಿ ಅಂದ್ರೆ ಅವ್ರ ಮೆಹನತ್ ಮದು ಕಷ್ಟಪಟ್ಟು ಕೂಲಿ ಕೆಲಸ ಮಾಡ್ತಾ ಇದ್ರು ಲೇಬರ್ ಕೆಲಸ ಮಾಡ್ತಾ ಇದ್ರು ತಿಮ್ಮಕ್ಕಕ್ಕೆ ಮಾ ಬಾಬ್ ಅವರ ತಂದೆ ಮತ್ತೆ ತಾಯಿ ಮಾ ಬಾ ಅಂದ್ರೆ ಯಾರ್ಯಾರು ಚಿಕ್ಕರಂಗಯ್ಯ ಅವ್ರ ವಿಜಯಮ್ಮ ಇವರು ತುಂಬ ಕಷ್ಟಪಟ್ಟು ಅವರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಅದರಿಂದ ಅವ್ರು ಹೊಟ್ಟೆ ತುಂಬಿಸ್ಕೋಬೇಕಾಗಿತ್ತು ಪೇಟ್ ಪಾಲ್ತೇತೆ ಅವರು ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು ತಿಮ್ಮಕಾಕೆ ಪತೀಕ ನಾಮ್ ಬಿಕ್ಕಲ ಚಿಕ್ಕಯ್ಯಾತ ಅವರ ತಂದೆ ಹೆಸರು ಮತ್ತೆ ತಾಯಿ ಹೆಸರು ಬಂದು ತಂದೆ ಹೆಸರು ಚಿಕ್ಕರಂಗಯ್ಯ ತಾಯಿ ಹೆಸರು ವಿಜಯಮ್ಮ ಇಲ್ಲಿ ಬಂದು ನೆಕ್ಸ್ಟ್ ತಿಮ್ಮಕಾಕೆ ಪತೀಕ ನಾಮ್ ಬಿಕ್ಕಲ ಚಿಕ್ಕಯ್ಯ ಅವರ ಗಂಡನ ಹೆಸರು ಪತೀಕ ನಾಮ್ ಬಿಕ್ಕಲ ಚಿಕ್ಕಯ್ಯಾತ ವೇ ಬಿ ಅನ್ಪಡ್ತೆ ಅವರ ತಂದೆ ತಾಯಿನೂ ಅನ್ಎಜುಕೇಟೆಡ್ ಅವ್ರ ಗಂಡನು ಅನ್ಎಜುಕೇಟೆಡ್ ರೋಜ್ ದೂಸ್ರಂಕೆ ಕೇತಮೆ ಪಸೀನಾ ಬಹಾಕರ್ ಕಾಮ್ ಕಿಯ ಕರ್ತೇತಿ ರೋಜ್ ಅದ್ರ ಡೈಲಿ ಅವರು ಕಷ್ಟಪಟ್ಟು ಕೆಲಸ ಮಾಡುದ್ರೆ ಅವರು ಕೆಲಸ ಮಾಡೋದೇ ಅವರು ಇದಾಗಿತ್ತು ಕಾಮ್ ಕಿಯ ಕರ್ತೇತಿ ಇಸ್ ದಂಪತಿಗೂ ಏಕ್ ಏಕ್ ಕೌರ್ ಕೇಳಿಯೇ ಕಡಿ ಮೆಹನತ್ ಕರ್ನಿ ಪಡ್ತಿ ಒಂದು ಒಂದು ತುತ್ತು ಹಣ್ಣುಕ್ಕೂನು ಅವರು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು ಅವತ್ತಿನ ದಿನ ಇಲ್ಲ ಅಂದ್ರೆ ಅವ್ರಿಗೆ ಊಟನೇ ಸಿಕ್ತಿರ್ಲಿಲ್ಲ ಕಮಾಯಿ ಬಿ ಬಹುತ್ ಕಮ್ತಿ ಕಮಾಯಿ ಅಂದರೆ ದುಡ್ಡು ಅವ್ರಿಗೆ ಮನಿ ಪ್ರಾಬ್ಲಮ್ ಜಾಸ್ತಿ ಇತ್ತು ಅದರಿಂದ ಅದರಿಂದ ಅವ್ರ ಕಷ್ಟಪಟ್ಟರೆ ಮಾತ್ರ ಅವ್ರ ದುಡ್ಡು ಬರ್ತಿತ್ತು ಇಲ್ಲ ಅಂದರೆ ಇಲ್ಲ ಕಮಾಯಿ ಅಂದರೆ ಹಣವೂ ಕಡಿಮೆ ಇತ್ತು ಕೂಲಿ ಕೆಲಸ ಜಾಸ್ತಿ ಮಾಡಬೇಕಾಗಿತ್ತು ಅಂದರೆ ಹಣ ಅಂದರೆ ಕೂಲಿ ಕಡಿಮೆ ಬರ್ತಿತ್ತು ಎದಿ ಎಕ್ ದಿನ ಮಜ್ದೂರಿನ ಹೀಗೆ ಕರ್ತೈತೋ ಅವನಿಗೆ ಬೂಕೆ ರಹನ ಪಡ್ತ ಒಂದು ಒಂದು ದಿನ ಅವ್ರ ಕೆಲಸ ಮಾಡಲಿಲ್ಲ ಅಂದರೆ ಬರೀ ಹೊಟ್ಟೆಲೆ ಮಲಗಬೇಕಾಗಿತ್ತು ತಿಮ್ಮಕ್ಕ ನಿಸಂತಾಂತಿ ನಿಸ್ಸಂತಾನ್ ಅಂದ್ರೆ ಸಂತಾನ ರಹೀತ್ ಅಂದ್ರೆ ಅವ್ರಿಗೆ ಮಕ್ಕಳಿಲ್ಲ ಅವ್ರಿಗೆ ಯಾರಿಗೆ ಬಿಕ್ಕಲ ಚಿಕ್ಕಯ್ಯ ಅವ್ರ ತಿಮ್ಮಕ್ಕ ಅವ್ರ ಇಬ್ಬರಿಗೂ ಮಕ್ಕಳಿರ್ಲಿಲ್ಲ ಪತಿ ಪತ್ನಿ ಬಚ್ಚೋಂಕೆಲಿಯೇ ತರಸ್ ಜಾತೇತೇ ಅಂದ್ರೆ ಅವರು ಒದ್ದಾಡ್ತಿದ್ರು ನನ್ಗ ಮಕ್ಕಳಿಲ್ವೆ ಅಂತ ತುಂಬಾ ನೋವು ಪಟ್ಕೊಳ್ತಾ ಇದ್ರು ಅಂತ ಮೇ ಹುನ್ಹುನಿ ಯಗ್ ಬಚ್ಚೆಕೋ ಗೋದ್ಲಿಯ ಅಂದ್ರೆ ಅವರು ದತ್ತಕ್ ಅಂದರೆ ಒಂದು ಮಗುನ ಗೋದ್ ಅಡಾಪ್ಟ್ ಮಾಡ್ಕೊಂಡ್ರು ಅವ್ರನ್ನ ಒಂದು ಮಗುನ ಅಡಾಪ್ಟ್ ಮಾಡ್ಕೊಂಡ್ರು ಅಂಥಮೇ ಹುನ್ಹೋನಿ ಕೊನೆಯಲ್ಲಿ ಲಾಸ್ಟಲ್ಲಿ ಏನ್ ಮಾಡಿದ್ರು ಅವರು ಹುನ್ಹೋನಿ ಬಚ್ಚ ಗೋದ್ಲಿಯಾ ಒಂದು ಮಗುನ ಹಡಾಪ್ಟ್ ಮಾಡ್ಕೊಂಡ್ರು ದತ್ತಕ್ ಪುತ್ರಕ್ಕೆ ಸಗೆ ಮಾ ಬಾಬೋ ಕಟು ಕಟುನಿಂದ ಸುನುನಿ ಪಡಿ ದತ್ತಕ್ ಪುತ್ರ ತಗೊಂಡ್ಮೇಲೆ ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಅವರ ಮಲತಾಯಿ ಮತ್ತೆ ಮಲ ತಂದೆ ಅಂದ್ಬಿಟ್ಟು ಅವ್ರನ್ನ ಎಲ್ಲರೂ ಈ ಆಳಸಿರು ನಿನಗೆ ಮಕ್ಕಳಿಲ್ಲ ನಿನಗೆ ಮಕ್ಕಳಿಲ್ಲ ಅಂತ ತುಂಬ ಹೀಯಾಳಿಸ್ತಾ ಆಳಿಸ್ತಾ ಇದ್ರು ಅಪ್ನ ದತ್ತಕ್ ಕೋಕರ್ ದಿಮ್ ತಿಮ್ಮಕ್ಕ ಹುನ್ಹೊನೆ ಅಪ್ನೆ ಬೇಟೆಕ್ಕ ವಾಪಸ್ ಅಲ್ಲಿ ಏನಾಗಿದೆ ಅಂದರೆ ಅವರ ಮಗುನ ವಾಪಸ್ ತಗೊಂಡ್ಬಿಟ್ರು ಅಲ್ಲಿ ಸ್ವಂತ ತಂದೆ ತಾಯಿ ಬಂದ್ಬಿಟ್ಟು ಆ ಮಗುನ ದತ್ತು ತಗೊಂಡಿದ್ರಲ್ಲ ತಿಮ್ಮಕ್ಕ ಚಿಕ್ಕ ಬಿಕ್ಕಲ ಚಿಕ್ಕಯ್ಯ ಅವ್ರ ತಿಮ್ಮಕ್ಕ ದತ್ತು ತಗೊಂಡಿದ್ರಲ್ಲ ಆ ಮಗುನ ಅಪ್ನೆ ಬೇಟೆಗೋ ವಾಪಸ್ಸು ಸ್ವಂತ ತಂದೆ ತಾಯಿಗಳು ಬಂದು ಅವ್ರ ಮಗುನ ವಾಪಸ್ ತಗೊಂಡ್ರು ಅಪ್ನ ದತ್ತಕ್ಕೆ ಕೋಕರ್ ತಿಮ್ಮಕ್ಕ ಬಹುತ ದುಃಖಿ ಹುಯ್ ಇಂಥವ್ರಿಗೂ ಬೇಜಾರು ಬೇಜಾರಾಗುತ್ತೆ ಅಲ್ವಾ ಅದು ಮಗುನ ದತ್ತು ಕೊಟ್ಟರು ಆಮೇಲೆ ಇವ್ರಿಗೆ ವಾಪಸ್ ತಗೊಂಡ್ರು ಅದು ತುಂಬ ದುಃಖ ಆಯಿತು ಯಾರಿಗೆ ಪಿಕ್ಕಲ ಚಿಕ್ಕಯ್ಯ ಅವ್ರ ತಿಮ್ಮಕ್ಕ ಲೇಕಿನ್ ಸನ್ ದೋಹಜಾರ್ ಪಾಂಚ್ ಮೇ ಕೆ ಉಮೇಶ್ ಬಿ ಕೋ ಎನ್ಕೋ ರೂಪ ರೂಪಮೇ ಅಪನಾಯ ಜೋ ಹಬ್ ಉನ್ಕಿ ದೇಕ್ ಬಾಲ್ ಕರ ಅದಾದ್ಮೇಲೆ ಅವರು ತಂದೆ ತಾಯಿ ಮಗುನ ಕರ್ಕೊಂಡಾದ್ಮೇಲೆ ಆದ್ಮೇಲೆ ಉಮೇಶ್ ಬಿ ಎನ್ ಅನ್ನೋರ್ನ ತಿರ್ಗ ಕರ್ಕೊಂಡು ಬಂದು ಅವರು ಸಾಕುದು ಈಗ್ಲೂ ಅವ್ರ ಜೊತೇಲಿ ಇದಾರೆ ಈ ಉಮೇಶ್ ಬಿ ಎನ್ ಅನ್ನೋರು ಈಗ್ಲೋ ಅವರ ಜೊತೇಲಿ ಇದಾರೆ ನೆಕ್ಸ್ಟ್ ತಿಮ್ಮಕ್ಕ ಅವ್ರ ಚಿಕ್ಕಯ್ಯ ದೋನೋನೆ ನಿಶ್ಚಯ ಅಪ್ನೇ ಆಪ್ಕೆ ಆಪ್ಕೋ ಕಿಸಿ ಧರ್ಮ ಕಾರ್ಯ ಲಗಾಲೆ ಇವ್ರಿಗೆ ಮಕ್ಕಳನ್ನು ವಾಪಸ್ ತಗೊಂಡೋದ್ರು ಮಸ ಕೊನೆಗೆ ನಂಗೆ ಮಕ್ಕಳು ಆಗಲ್ಲ ಅನ್ನೋ ಇದಾದಾಗ ಏನಾದರೂ ಇಂಥ ಕೆಲಸಗಳು ಮಾಡೋ ಬದಲು ನಾವು ಒಂದು ಧರ್ಮ ಕಾರ್ಯನ ಮಾಡಬೇಕು ಅಂತ ಒಂದು ನಿಶ್ಚಯ ನಿರ್ಣಯ ನಿರ್ಣಯಕೀಯ ಕಿ ಅಪ್ನೆ ಹಾಕೋ ಕಿಸಿ ಧರ್ಮ ಕಾರ್ಯಮೆ ಲಗಾಲೆ ಅವ್ರು ಏನು ಮಾಡಿದ್ರು ಒಂದು ಯಾವುದಾದರೂ ಕಿಸಿ ಧರ್ಮ ಕಾರ್ಯ ಯಾವುದಾದರೂ ಒಂದು ಧರ್ಮ ಕಾರ್ಯನ ನಾವು ಮಾಡಬೇಕು ಅಂತ ನಿಶ್ಚಯ ಅಂದರೆ ತೀರ್ಮಾನನ ಮಾಡೋದು ನಿರ್ಣಯನ ತಗೊಂಡ್ರು ಹುನಿಕೆ ಗಾವ್ ಕೆ ಪಾಸ್ ಈ ಶ್ರೀರಂಗಸ್ವಾಮಿ ಕ ಮಂದಿರ್ತ ಅವರ ಹಳ್ಳಿಯ ಹತ್ತಿರ ಅಂದ್ರೆ ಕಕ್ಕೇನ ಹತ್ತಿರ ಶ್ರೀರಂಗಸ್ವಾಮಿಯ ಮಂದಿರ ಇದೆ ಶ್ರೀ ರಂಗನಾಥ ಸ್ವಾಮಿ ಗೊತ್ತಿದೆ ಅಲ್ವಾ ಮಲಗಿರ್ತಾರೆ ಆ ಶ್ರೀರಂಗನಾಥ ಸ್ವಾಮಿಯ ಮಂದಿರ ಇತ್ತು ಜಹಾ ಹರ್ ಸಾಲ್ ಮೇಲ ಯಾವಾಗಲೂ ಪ್ರತಿ ಒಂದು ವರ್ಷ ವರ್ಷ ಪ್ರತಿ ವರ್ಷನೋ ಅಲ್ಲಿ ಜಾತ್ರೆ ನಡೀತಿತ್ತು ಲಕ್ತಾತ ಮೇಲಕ ಮತ್ಲಬ್ ಜಾತ್ರೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಜಾತ್ರೆ ಅಂತ ವಹ ಆನೆ ವಾಲೆ ಜಾನ್ವಾರೋಂಕೇಲಿಯೇ ಪೀನೇಕ ಪಾನಿಕ ಇಂತಜಾಮ್ ಕಿಯಾ ಅಂದ್ರೆ ಅಲ್ಲಿ ಬರೋರ್ಗೆ ಹೋಗೋರ್ಗೆ ಅಲ್ಲಿ ಬಂದ ಜಾತ್ರೆ ಅಂದಮೇಲೆ ಸುಮಾರು ಜನ ಬರ್ತಾರೆ ಅವ್ರಿಗೆ ಜಹ ವಹ ಆನೆ ವಾಲೆ ಅಲ್ಲಿಗೆ ಬರೋರ್ಗೆ ಮತ್ತೆ ಪ್ರಾಣಿಗಳಿಗೆ ಜಾನುವಾರೊಂಖಲಿಯೇ ಅಂದ್ರೆ ಪ್ರಾಣಿಗಳಿಗೆ पीने का पानी का इंतजाम किया अंदर पीने का पानी का कुड़ियोंधक के नीर व्यवस्थे इंतजाम मतलब क्या है इंतजाम व्यवस्था इंतजाम का अर्थ व्यवस्था पीने का पीने के पानी का इंतजाम किया का ने रास्ते के दोनों ओर पेड़ लगाने सींचने बढ़ाने की बात सोची ಕಾಮ ಆಸಾನ್ ಹುಲಿಕಲ್ಲು ಅವ್ರೂರ್ ಕೆ ಚಾರ್ ಕಿಲೋಮೀಟರ್ ಕೆ ಕೆ ಔರ್ ರಾಸ್ತೆನಾಯ್ತು ತಿಮ್ಮಕ್ಕಾನೆ ರಸ್ತೆ ಅವರು ಏನ್ ಮಾಡೋದ್ರು ಧರ್ಮ ಕಾರ್ಯನ ಮಾಡಬೇಕು ಅಂತ ಅವರು ನಿರ್ಣಯ ತಗೊಂಡ್ರಲ್ವಾ ಅವಾಗ ಏನಾಯ್ತು ತಿಮ್ಮಕ್ಕಾನೆ ರಾಸ್ತೆ ಕೆ ದೋನೋರ್ ರೋಡ್ ಸೈಡ್ ದೋನೋ ರೋಡ್ ಸೈಡ್ ಅಲ್ಲಿ ದೋನೋ ಓರ್ ಓರ್ ಅಂದ್ರೆ ಕಡೆ ದಿಕ್ಕು ಅಂತ ಹೇಳ್ತಾರೆ ಅವ್ರ ಅಂದ್ರೆ ಮತ್ತು ಓರ್ ಅವರ್ ಡಿಫ್ರೆನ್ಸ್ ಓ ಪೇಡ್ ಲಗಾನೆ ಅಂದ್ರೆ ಗಿಡಗಳನ್ನ ನೆಟ್ ಸಿಂಚನೆ ಬಡಾನೆ ಕಿ ಸೋಚಿ ಅದನ್ನ ಬೆಳೆಸ್ಬೇಕು ಬರೀ ನೆಟ್ ಬಿಟ್ರೆ ಹಾಗಲ್ಲ ಅದನ್ನ ಬೆಳ ಅದಕ್ಕೆ ನೀರ್ ಹಾಕ್ಬೇಕು ಅದನ್ನ ಬೆಳೆಸ್ಬೇಕು ಬಡಾನೆ ಕಿ ಸೋಚಿ ಅದನ್ನು ಯೋಚನೆ ಮಾಡಿದ್ರು ಯ ಕಾಮ್ ಆಸಾನ್ ಹಿತ ಅಂದ್ರೆ ಆ ಕೆಲಸ ಈಸಿಯಾಗಿರ್ಲಿಲ್ಲ ಸರಳ ಅಸಾನ್ಕ ಸಮನಾರ್ಥಕ ಪದ ಆಸಾನ್ ಸರಳ ಆಸಾನ್ ನಹಿತ ಅಲ್ಲಿ ಅವ್ರಿಗೆ ಈಸಿ ಆಗಿರ್ಲಿಲ್ಲ ಆ ಕೆಲಸ ಒಂದು ಗಿಡ ಅಲ್ಲ ಎರಡು ಗಿಡ ಅಲ್ಲ ಅದು ಆ ಕಾಲದಲ್ಲಿ ನೀರ್ ಬೇರೆ ಸಿಗ್ತಾ ಇರ್ಲಿಲ್ಲ ಅದನ್ನ ಎಲ್ಲಿಂದ ನೀರ್ ತಗೊಂಡ್ಬರ್ಬೇಕು ಆ ಗಿಡನ ಬೆಳೆಸ್ಬೇಕು ಇವಾಗಿನ ತರ ಆದ್ರೆ ಏನೋ ಗಾಡಿಗಳಲ್ಲಿ ಮತ್ತೆ ವಾಟರ್ ಟ್ಯಾಂಕ್ಗಳಲ್ಲಿ ಎಲ್ಲ ಹಾಕ್ಬೋದು ಆದ್ರೆ ಆ ಕಾಲದಲ್ಲಿ ನೀರಿನ ವ್ಯವಸ್ಥೆ ಇರ್ಲಿಲ್ಲ ಆಸಾನ್ ಅಹಿತ ಅಂದ್ರೆ ಅಷ್ಟು ಈಸಿ ಆಗಿರ್ಲಿಲ್ಲ ಅಷ್ಟು ಸರಳವಾಗಿಯೂ ಇರ್ಲಿಲ್ಲ ಫಿರ್ಬಿ ಹುನೋನೇ ಹುಲಿಕಲ್ಲು ಅವ್ರ ಕುದುರ್ಕೆ ಬೀಚ್ಗೆ ಚಾರ್ ಕಿಲೋಮೀಟರ್ ಕೆ ಕೆ ರಾಸ್ತೆ ದೋನೋ ಹೊರ್ ಬರ್ಗದ್ ಕೆಲ್ ಲಗಾಯೆ ಕೌನ್ಸ ಪೇಡ್ ಲಗಾಯೆ ಬರ್ಗದ್ ಕೆ ಪೇಡ್ ಲಗಾಯೇ ಏನಂದ್ ಬರ್ಗದ್ ಅಂದ್ರೆ ಬ್ಯಾನಿಯನ್ ಟ್ರೀ ಆಲದ ಮರನ ಕುದುರು ಮತ್ತೆ ಹುಲಿಕಲ್ಲು ನಡುವೆ ಹುಲಿಕಲ್ಲು ಅವ್ರ ಕುದುರು ಇದು ಎರಡು ಹಳ್ಳಿಗಳ ಹೆಸರು ಇದು ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ ಅದು ಬಿಕ್ಕಲ ಚಿಕ್ಕಯ್ಯ ಅವರ ಊರವು ರಾಮನಗರ ಇವ್ರು ಹುಟ್ಟಿದ್ದು ತುಮಕೂರು ಜಿಲ್ಲೆ ಕಕ್ಕೇನಹಳ್ಳಿ ಅವರ ಗಂಡನ ಊರು ರಾಮನಗರ ಆ ರಾಮನಗರದ ಹತ್ತಿರ ಬರುತ್ತೆ ಹುಲಿಕವರ್ಲು ಅವ್ರ ಕುದೂರ್ ಕುದುರ್ಕೆ ಬೀಚ್ ಅವರನ್ನ ಎರಡು ಹಳ್ಳಿಗಳ ಮಧ್ಯದಲ್ಲಿ ಹುಲಿಕಲ್ಲು ಅವರು ಕುದುರ್ಕೆ ಬೀಚ್ಗೆ ಚಾರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇವರು ಆಲದ ಮರನ ನೆಟ್ರು ಉನ್ ಪೇಡೋಂಕೋ ಬೇಡ್ ಬಕ್ರಿಯೊನ್ಸೆ ರಕ್ಷಾಕರ್ಣಕ್ಕೆ ವ್ಯವಸ್ಥಾಕಿ ಸಣ್ಣ ಮರ ಹಾಗಿದ್ದಾಗ ಚಿಕ್ಕ ಚಿಕ್ಕ ಗಿಡ ಇದ್ದಾಗ ಮಕ್ ಬೇಡ್ ಬಕ್ರಿ ಅಂದರೆ ಕುರಿ ಮೇಕಗಳಿಗೆ ತಿನ್ನೋಕ್ಕೆ ಅವಕಾಶ ಆಗ್ಬಿಡುತ್ತೆ ಚಿಕ್ಕ ಚಿಕ್ಕದಾಗಿ ಅದನ್ನು ರಕ್ಷಣೆ ಮಾಡಬೇಕು ಯಾವ ರೀತಿ ರಕ್ಷಣೆ ಮಾಡೋದ್ರಂದೆ ತನ್ನ ಸ್ವಂತ ಮಕ್ಕಳು ಯಾವ ರೀತಿ ಚಿಕ್ಕ ಮಕ್ಕಳಿದ್ದಾಗ ಯಾವ ರೀತಿ ಅದನ್ನು ನೋಡ್ಕೊಳ್ತಾ ಇದ್ರು ಅದೇ ತರನೇ ಇರ ಇದನ್ನು ಬೇಡ್ ಬಕ್ರಿ ಕುರಿ ಮೇಕಗಳಿಂದ ಅದನ್ನು ರಕ್ಷಣೆ ಮಾಡಿದ್ರು ಪಹಲೆ ಸಾಲ್ ದಸ್ ನೋಡಿ ಆಗಲಿ ಯಾವ ರೀತಿ ಅವರು ಇದು ಮಾಡಿದ್ರು ಮರಗಳನ್ನ ಅನ್ನೋದಕ್ಕೆ ಪಹಳೆ ಸಾಲ್ ದಸ್ ಅಂದ್ರೆ ಫಸ್ಟ್ ಇಯರ್ ಟೆನ್ ಟ್ರೀಸ್ ಪಂದ್ರ ಅವ್ರೀಸ್ರೆ ಸಾಲ್ ನೆ ಪೇಡ್ ಲಗಾಯೇ ಅವರು ಪಂದ್ರ ಸಾಲ್ ಅವ್ರಿ ಪಂದ್ರ और ತೀಸ್ರೆ ಸಾಲ್ ಹದಿನೈದು ವರ್ಷ ಮತ್ತೆ ಮೂವತ್ತು ವರ್ಷಕ್ಕೆ ಒಂದೊಂದು ಮೂ ನ ತೊಂಬತ್ತು ಮರಗಳನ್ನ ನೆಟ್ರು ಹುನಿಯಪ್ಪನೆ ಬಚ್ಚುಂಕಿತರ ಪ್ರೇಮ್ಸೆ ಪಾಲಾ ಪೋಸ ಯಾವ ರೀತಿ ಹೇ ಮಾಡಿದ್ರು ಅವರು ತನ್ನ ಮಕ್ಕಳು ತನ್ನ ಸ್ವಂತ ಮಕ್ಕಳು ಅನ್ನೋ ಗಿಡಗಳನ್ನ ಪಾಲನೆ ಪೋಷಣೆ ಮಾಡಿದ್ರು ಕಾಮ್ ನಿರಂತರ ದಸ್ ಸಾಲೋ ಎಷ್ಟು ವರ್ಷಗಳ ತನಕ ಒಂದೇ ಸಮ ಹತ್ತು ವರ್ಷಗಳ ಕಾಲ ಇದು ನಿರಂತರವಾಗಿ ನಡೀತು ನಿರಂತರ ದಸ್ ಸಾಲೋ ತಲ್ತಾರ ಹತ್ತು ವರ್ಷಗಳ ಕಾಲ ಇದು ನಡೀತು ಪೇಡ್ ರಾಗಿರೋಕೋ ಛಾಯಾ ದೇನೆ ಕೆ ಸಾತ್ ಪಕ್ಷಿಯೋಂಕೆ ಆಶ್ರಯ ದಾಂಬಿ ಬಂದ್ ಬಂದ್ಗಯೇ ಇದೊಂದು ಬರೀ ಗಿಡ ನೆಟ್ಟು ಹತ್ತು ವರ್ಷಗಳ ಕಾಲ ಅದರಿಂದ ಇಲ್ಲ ಏನಾಯ್ತು ಅದರಿಂದ ಯಾರ್ಯಾರು ಉಪ್ಕೋ ಉಪಯೋಗ ಆಯ್ತು ಪೇಡ್ ರಹಗಿರೋಂಕೆ ಛಾಯಾ ರಹಗಿರೋಂಗ್ ಅಂದ್ರೆ ಪಾತಿಕ್ ಮತ್ಲಬ್ ಪಾತಿಕ್ ರಹಗಿರೋಂಕೆ ಅಂದರೆ ಪಾತಿಕ್ ಅಂದರೆ ರಸ್ತೆಯಲ್ಲಿ ಹೋಗೋ ಬರೋರು ರಹದೀರ ಅಂದರೆ ಎಲ್ಲರು ಹೋಗೋಕೆ ಬರೋಕೆ ಓಡಾಡ್ತಾರಲ್ಲ ಆ ರೋಡಲ್ಲಿ ಹೋಗೋರ್ಗೆಲ್ಲ ಛಾಯಾ ಛಾಯಾಕ ಶಾಡೋ ಅಂದರೆ ನೆರಳು ಸಿಕ್ತು ಅವ್ರ ಸಾತ್ ಸಾತ್ ಅದರ ಜೊತೆ ಜೊತೆಯಲ್ಲಿ ಸಾತ್ ಫಸ್ಟ್ ತಾಬ್ ಅಂದ್ರೆ ಏಳು ಸೆವೆನ್ ನಂಬರ್ ಬರುತ್ತೆ ಸೆಕೆಂಡ್ ತಾಬ್ ಅಂದ್ರೆ ಅದು ಸಾತ್ ಸಾತ್ ಅಂದರೆ ಜೊತೆ ಜೊತೆಯಲ್ಲಿ ಪಕ್ಷಿಯೊಕೆ ಆಶ್ರಯಧಾಮಿ ಬನ್ಗಯೆ ಏನರ ಜೊತೆಯಲ್ಲಿ ನೋಡಿ ಬರೋರಿಗೆ ದಾರಿ ಹೋಕರಿಗೆ ಅವ್ರಿಗೆ ನೆರಳು ಸಿಕ್ತು ಮತ್ತೆ ಪಕ್ಷಿಗಳಿಗೆ ಆಶ್ರಯಧಾಮ ಆಯಿತು ಯಾಕೆ ಪಕ್ಷಿಗಳಿಗೆ ಆಶ್ರಮ ಆಶ್ರಯಧಾಮ ಆಯಿತು ಅಂದರೆ ಮೇಲೆ ಕೂತ್ಕೊಳ್ಳುತ್ತಲ್ಲ ಮರಗಳ ಮೇಲೆ ಕೂತ್ಕೊಂಡೋಗ ಅದಕ್ಕೆ ನೆರಳು ಸಿಗುತ್ತೆ ಮತ್ತೆ ಅದ್ರಲ್ಲಿ ಬೆಳೆದಂತ ಹಣ್ಣುಗಳು ಎಲ್ಲ ತಿನ್ಬೋದು ಎಷ್ಟು ಎಷ್ಟು ರೀತಿಯಲ್ಲಿ ಅದಕ್ಕೆ ಉಪಯೋಗ ಮಾಡಿದ್ರು ವೃಕ್ಷಪ್ರೇಮಿ ತಿಮ್ಮಕ್ಕ ನೆಕ್ಸ್ಟ್ ತಿಮ್ಮಕ್ಕಕ್ಕೆ ಜೀವನ್ಮೆ ಮುಸೀಬತ್ ಕಿ ಗಡಿಯ ಶುರು ಹುಯಿ ತಿಮ್ಮಕ್ಕಕ್ಕೆ ಪತಿ ಕಿ ತಬಿಯತ್ ಆಲತ್ಮೆ ಚಿಕ್ಕಯ್ಯ ಚೆಲ್ಬಸೆ ತಿಮ್ಮಕ್ಕ ಅಬ್ ಅಕೇಲಿ ಪಡ್ಗಿ ಫಿರ್ಬಿಮ್ಮ ಹಾರಿ ಅವ್ರ ಅಪ್ನೆ ಕಾರ್ಯ ಮೇ ಹೇಗೆ ಮುಂದೆ ಒಂದೇ ಸಮಯದಲ್ಲ ಲೈಫು ಅನ್ನೋದಕ್ಕೆ ಯಾವ್ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇವ್ರಿಗೂ ಅವ್ರ ಲೈಫಲ್ಲಿ ಒಂದು ಚೇಂಜಸ್ ಬಂತು ಯಾವ ರೀತಿ ತಿಮ್ಮಕ್ಕಾಕೆ ಜೀವನ್ ಮೇ ಮುಸೀಬತ್ ಕಿ ಗಡಿಯ ಕಷ್ಟದ ಕಾಲ ಕಷ್ಟದ ಮುಸೀಬತ್ ಅಂದ್ರೆ ಪ್ರಾಬ್ಲಮ್ ಆಯ್ತು ಅವ್ರಿಗೆ ತುಂಬ ಕಷ್ಟದ ಕಾಲ ಬಂತು ಗಡಿಯ ಶುರು ಹುಯಿ ಅವರ ಕಷ್ಟದ ಸಮಯ ಶುರು ಆಯ್ತು ತಿಮ್ಮಕ್ಕಕ್ಕೆ ಪತಿ ಕಿ ತಬಿಯತ್ ಖರಾಬ್ ಖರಾಬ್ ಅಂದ್ರೆ ಅವರ ಆರೋಗ್ಯ ಬಿಕ್ಕಲ ಚಿಕ್ಕಯ್ಯ ಅವರ ಪತಿ ಹೆಸರು ಬಿಕ್ಕಲ ಚಿಕ್ಕಯ್ಯ ಅವರ ಆರೋಗ್ಯ ಹದಗೆಡ್ತು ಬುರಿ ಹಾಲತ್ ಮೇ ಚಿಕ್ಕಯ್ಯ ಚೆಲ್ ಬಸೆ ತುಂಬಾ ಕಷ್ಟಪಟ್ಟು ಅವ್ರ ಆರೋಗ್ಯ ಚೆನ್ನಾಗಿರ್ಲಿಲ್ಲ ತುಂಬಾ ಒದ್ದಾಡಿ ಒದ್ದಾಡಿ ನರಳಿ ಅವರು ಸತ್ರು ಚಲ್ಬಸೆ ಅವರು ಮರಣ ಹೊಂದರು ತಿಮ್ಮಕ್ಕ ಅಖೇಲಿ ಪಡ್ಗೈ ಅವ್ರಿಗೆ ಮಕ್ಕಳು ಇರಲಿಲ್ಲ ಮತ್ತೆ ಈ ಕಡೆ ಗಂಡನು ಸತ್ತೋದ್ರು ಅಂದರೆ ಅವಾಗ ಒಬ್ಬರೇ ಆದ್ರಲ್ವ ಅವರು ತಿಮ್ಮಕ್ಕ ಫಿರ್ಬಿ ಇಮ್ಮತ್ನ ಹಾರಿ ಅವ್ರ ಅಪ್ನೆ ಕಾರ್ಯ ಮೇ ನಹಿ ಆದರೆ ಅವರು ಏನೇ ಆದ್ರೂ ಹಿಮ್ಮತ್ ಹಿಮ್ಮತ್ ಅಂದರೆ ಧೈರ್ಯ ಗೆಡಲಿಲ್ಲ ಅವರು ಧೈರ್ಯ ಗೆಡಲಿಲ್ಲ ನಾನು ಒಬ್ಬಳೇ ಅದನ್ನು ಎದುರಿಸ್ತೀನಿ ಅಂತ ಅವರು ಹೋರಾಡಿ ಅದು ಧರ್ಮ ಕಾರ್ಯದಲ್ಲಿ ಅವ್ರೊಬ್ರನ್ನೇ ತೊಡಗಿಸ್ಕೊಂಡ್ರು ಗಂಡನೂ ಇಲ್ಲ ಈ ಕಡೆ ಮಕ್ಕಳು ಇಲ್ಲ ಯಾರೂ ಇಲ್ಲ ಅವ್ರಿಗೆ ಆದ್ರೂ ಅವರು ಧರ್ಮ ಕಾರ್ಯನ ಬಿಡ್ಲಿಲ್ಲ ಅಯ್ಯೋ ನನ್ ಗಂಡ ಹೋದ ಅಂತ ಅವ್ರು ಏನು ಇದ್ ಮಾಡ್ದಲೆ ಇಲ್ಲಿ ಅಂದ್ಬಿಟ್ಟು ಧರ್ಮ ಕಾರ್ಯನ ಅವರು ಮುಂದುವರ್ಸಿದ್ರು ತಿಮ್ಮಕ್ಕಾನೆ ಅಬ್ ತಕ್ ತೀನ್ ಸಾವಿ ಸೆ ಅಧಿಕ ಲಗಾಯೆ ಹೈ ಇದುವರೆಗೂನು ತೀನ್ ಮುನ್ನೂರು ಮರಗಳನ್ನ ನೆಟ್ಟಿದ್ದಾರೆ ಅಂದ್ರೆ ಈ ಲೆಸನ್ ಬರ್ದಾಗ ಅದು ಮುನ್ನೂರು ಮರಗಳಾಗಿತ್ತು ಈಗ ಪಾಂಜ್ ಹಝಾರ್ ಲಗಾಯೆ ಹೈ ಆ ಅಮಾರಿ ಕರ್ನಾಟಕ ಸರ್ಕಾರನೆ ಒಂದ್ ಪೇಡೋಂಕಿ ರಕ್ಷಾ ಕರ್ನೇಕ ಬೀಡಾ ಹುಟಾಯ ಹೈ ಇದನ್ನ ಇದನ್ನು ಕರ್ನಾಟಕ ಸರ್ಕಾರದವರು ಇವರ ಗುರುತರವಾದ ಜವಾಬ್ದಾರಿಯನ್ನು ಗುರುತಿಸ್ಬಿಟ್ಟು ಏನ್ ಮಾಡಿದ್ರು ಕರ್ನಾಟಕ ಸರ್ಕಾರನೇ ಒಂದ್ ಪೇಡೋಂಕಿ ರಕ್ಷಾ ಕರ್ನೇಕ ಬೀಡ ಹುಟ್ ಆವಾಗ ಒಂದು ಕರ್ನಾಟಕದವರು ಸರ್ಕಾರದವ್ರು ಏನ್ ಮಾಡಿದ್ರು ಈ ಪೇ ಮರಗಳನ್ನ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿನ ಬೀಡಾ ಹುಟಾಯ ಜಿಮ್ಮೆದಾರಿ ಬಿಡಾಕ ಮತ್ಲ ಜಿಮ್ಮೆದಾರಿಯ ಅವ್ರ ಜವಾಬ್ದಾರಿನ ತಗೊಂಡ್ರು ತಿಮ್ಮಕ್ಕಾಕೋ ಉನ್ಕಿ ನಿಷ್ಠಾ ತ್ಯಾಗ್ ತ ಸೇವಾ ಕೇಳಿಯೇ ಅವ್ರಿಗೆ ಅನೇ ಅನೇಕ ಪುರಸ್ಕಾರಗಳನ್ನ ಕೊಟ್ರು ಯಾವ್ಯಾವ ಪುರಸ್ಕಾರ ಕೊಟ್ರು ಇವರು ಇಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಸಾಲು ಮರದ ಸಾಲು ಮರಗಳನ್ನ ನೆಟ್ಟಿ ಮತ್ತೆ ಅದಕ್ಕೆ ಬ ಬಂದಿರೋ ದಾರಿ ಹೋಕರಿಗೆ ಮತ್ತೆ ನೆರಳು ಕೊಟ್ಟಿದ್ದಾರೆ ಮತ್ತೆ ಪಕ್ಷಿಗಳಿಗೆ ನೆರಳನ್ನ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಅವ್ರಿಗೆ ಅವ್ರ ತ್ಯಾಗ ಮತ್ತು ಸೇವೆಯನ್ನ ಗುರುತಿಸ್ಬಿಟ್ಟು ಕರ್ನಾಟಕ ಸರ್ಕಾರದವ್ರು ಏನ್ ಮಾಡಿದ್ರು ರಾಷ್ಟ್ರೀಯ ನಾಗರಿಕ ಪುರಸ್ಕಾರ ಒಂದು ಅವಾರ್ಡ್ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮೇತ್ರ ನೋಡಿ ಅದು ಎಷ್ಟು ಒಳ್ಳೆ ಅವಾರ್ಡ್ ಕೊಟ್ಟಿದ್ದಾರೆ ಅಂದ್ರೆ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಅಂದ್ರೆ ವೃಕ್ಷನ ತನ್ನ ಫ್ರೆಂಡ್ ತರ ಪಾಲನೆ ಪೋಷಣೆ ಮಾಡಿದಕ್ಕೆ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಅಂತ ಅವಾರ್ಡ್ ಕೊಟ್ರು ವೀರ ಚಕ್ರ ಕರ್ನಾಟಕ ಕಲ್ಪವಲ್ಲಿ गार्ड फ्री फिल्म्स धैर्य पुरस्कार विशाल पुरस्कार डॉक्टर कारंत पुरस्कार कर्नाटक सरकार के महिला और शिशु कल्याण के विभागों के द्वारा सम्मान पत्र आदि सम्मान पत्र आदि अनेकानेक पुरस्कारों से अलंकृत गय, किया गया है और ये स्टोहवार्सना कोटेदारे तिम्मकान जी ने सन 2012 में ಸಂಪನ್ ಪ್ರಥಮ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನಕ್ಕೆ ಅಧ್ಯಕ್ಷ ರಹಿ ಅವ್ರಿಗೆ ಎರಡು ಸಾವಿರದ ಐದರಲ್ಲಿ ಇದು ಮಾಡಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಅವ್ರಿಗೆ ಫಸ್ಟ್ ಪ್ರಥಮ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನಕ್ಕೆ ಅಧ್ಯಕ್ಷ ರಹಿ ಪುರಸ್ಕಾರ ತಿಮ್ಮ ಕಕ್ಕ ಪುರಸ್ಕಾರ ನೆಕ್ಸ್ಟ್ ಪುರಸ್ಕಾರ ಪರ್ಯಾವರಣ ಸಂರಕ್ಷಣೆ ಸಾಥ್ ಸಾಥ್ ತಿಮ್ಮಕ್ಕ ಅನ್ಯ ಸಾಮಾಜಿಕ ಕಾರ್ಯ ಬರೀ ಒಂದು ಬರಿ ಅವರು ಬರೀ ಮರಗಳನ್ನ ನೆಟ್ಟಿದ್ದೇ ಅಲ್ಲ ಒಂದೇ ಬರಿ ಸಾಮಾಜಿಕ ಕಾರ್ಯ ಧರ್ಮ ಕಾರ್ಯಗಳು ಅಂದ್ರೆ ಬರೀ ನೆರೆಗಳ ಇದು ಮಾಡೋದು ಅದೆಲ್ಲ ಮಾಡ್ತಿರ್ಲಿಲ್ಲ ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತಿದ್ರು ಅಪ್ನೆ ಪತಿ ಕಿ ಅವರ ತ ಗಂಡನ ನೆನಪಿಗೋಸ್ಕರ याद में उन्होंने उलिकल्लू ग्राम अली कुल्लू ग्राम में चार किलोमीटर के पेड़ पेड़ लगाने हैं ना अपने पति के याद और गंडन नोस्कर याद अंदर स्मरण स्मरण में उन्होंने उली ग्राम में गरीबों की निशुल्क चिकित्सा के लिए एक अस्पताल के निर्माण करने का संकल्प किया है नोड़ी और ಬರೀ ಬರೀ ಇದು ಮಾಡೋದೇ ಅಲ್ದಲೆ ಗಾಳಿ ರಸ್ತೆಗಳಲ್ಲಿ ಮರ ಗಿಡಗಳನ್ನ ನೆಡೋದೇ ಅಲ್ದಲೆ ಬೇರೆ ಕಾರ್ಯಗಳಲ್ಲೂ ತಲೆನಿರೋದು ಅಂದರೆ ಅವರು ಹೇಗೆ ಅಂದರೆ ಅವರ ಗಂಡ ತುಂಬಾ ಹುಷಾರಿಲ್ದಿದ್ದಾಗ ಆಸ್ಪತ್ರೆಗೂ ಸಹಿತ ಕರ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ ಆ ಟೈಮಲ್ಲಿ ಏನು ಮಾಡಿದ್ರು ಆ ಅದಕ್ಕೋಸ್ಕರ ಅದನ್ನು ನೆನಪಿಸ್ಕೊಂಡು ಬೇರೆಯವ್ರಿಗೂ ಆ ಥರ ತೊಂದರೆ ಆಗಬಾರ್ದು ಆ ಥರ ನನ್ನ ಗಂಡನಿಗಾದ ಪರಿಸ್ಥಿತಿ ಆಗಬಾರ್ದು ಅನ್ನೋದಕ್ಕೆ ಅವ್ರು ಏನು ಮಾಡಿದ್ರು ಅವ್ರಿಗೆ ಅವರು ಆಸ್ಪತ್ ನಿರ್ಮಾಣ ಕಾರ್ನೇಕ ಸಂಕಲ್ಪಕೀಯ ಒಂದು ಆಸ್ಪತ್ರೆನ ಓಪನ್ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡ್ರು ಜೋ ಬಿ ಧನರಾಶಿ ಪುರಸ್ಕಾರಕ್ಕೆ ರೂಪಮೇ ತಿಮ್ಮಕ್ಕೋ ಮಿಲಿಹೈ ಅಂದ್ರೆ ಅವ್ರಿಗೆ ತುಂಬಾ ದುಡ್ಡು ಬಂತು ತುಂಬಾ ಅಷ್ಟೆಲ್ಲ ಇಷ್ಟೆಲ್ಲ ಮಾಡಿದಾರಲ್ಲ ಅಂತ ಅವರ್ಸ್ ಬಂದಾಗ ಅವ್ರಿಗೆ ತುಂಬಾ ದುಡ್ಡು ಬಂತು ಧನರಾಶಿ ದೊಡ್ಡ ದೊಡ್ಡ ಧನರಾಶಿ ಅಂದ್ರೆ ಹಣದ ರಾಶಿಯ ಒಳೇನೆ ಹರಿಸಿದ್ರು ಧನರಾಶಿ ಪುರಸ್ಕಾರಕ್ಕೆ ರೂಪಮೇ ತಿಮ್ಮಕ್ಕಾಕೋ ಮಿಲಿ ಹೈ ಅಂತೂ ತುಂಬ ದುಡ್ಡು ಬಂದರು ಹೊಸೇ ಹೊಸ ಸಾಮಾಜಿಕ ಕಾರ್ಯತಥ ದೀನ್ ದುಃಖಿಯೊಂಕಿ ಸೇವಾ ಕೇಳಿ ಅರ್ಪಿತ್ಕರಹಿ ಹೈ ಅವ್ರು ಏನು ಮಾಡಿದ್ರು ದುಡ್ಡು ಫುಲ್ಲು ಅವ್ರ ಹತ್ರ ಇಟ್ಕೊಂಡಿಲ್ಲ ಅದನ್ನು ಬೇರೆಯವ್ರಿಗೆ ಅಂದರೆ ದೀನ ದಲಿತರಿಗೆ ಅಂದರೆ ಬೇರೆ ಬಡ ತುಂಬ ಬಡವರಿಗೆ ಅದನ್ನು ಅವರ ಕಾರ್ಯಕ್ಕೋಸ್ಕರ ಅವರ ಸೇವೆಗೋಸ್ಕರ ಇದನ್ನು ಅರ್ಪಣೆ ಮಾಡಿದ್ರು ಅಪ್ನೆ ಜೀವನ್ ಮೇ ದರ್ದ್ ಅವ್ರ ತಕ್ಲೀಫ್ ಉಟಾನೆಕ್ಕೆ ಬಾವಜೂದ್ ಸಾರ್ಥಕ್ ಕಾರ್ಯ ಕರ್ನೆ ತಿಮ್ಮಕ್ಕಾಕ ವ್ಯಕ್ತಿತ್ ಸಬ್ ಕೇಲೇ ಆದರ್ಶ ಹೇ ಅಲ್ವಾ ನಮ್ಗದು ಆದರ್ಶನೇ ಅಲ್ವಾ ಅಪ್ನೆ ಜೀವನ್ ದರ್ದ್ ಅವ್ರಿಗೆ ನೋವಿದೆ ತಕ್ಲೀಫ್ ತೊಂದರೆ ಇದೆ ಉಟಾಣೆಕ್ಕೆ ಬಾವಜೂದ್ ಅದ್ರಂದ್ರೆ ಯಾವಾಗ್ಲೂ ಅದನ್ನ ತಗೊಳ್ಳೋದ್ರ ರೀತಿಯಲ್ಲಿ ಬಾವೂದ್ ಸಾರ್ಥಕ್ ಕಾರ್ಯಮೇ ಅಷ್ಟು ಕಂಡ ಸತ್ತಿದ್ದಾರೆ ಮಕ್ಳಿಲ್ಲ ಆದ್ರೂ ಅವರು ಆ ಸಾರ್ಥಕವಾದ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡ್ರು ಅವರ ವ್ಯಕ್ತಿತ್ವನ ಹೆಚ್ಚಿಸ್ಕೊಳ್ಸಿದ್ರು ವ್ಯಕ್ತಿತ್ವ ಸಬ್ ಕೇಲೇ ಆದರ್ಶ ಹೌದಲ್ವಾ ನಮ್ಗೆ ತುಂಬಾ ಆದರ್ಶನೇ ತಾನೆ ಆ ಮಹಿಳೆ ಅದೊಳಗು ಒಬ್ಬ ಅನ್ಪಡ್ ಅಂದ್ರೆ ಅನ್ಎಜುಕೇಟೆಡ್ ಮಹಿಳೆ ಆದರ್ಶ ತಾನೆ ಸರ್ಕಾರಿ ಸಂಸದೇ ಅಭಾವ ಮೇ ಬಿ ವ್ಯಕ್ತಿ ಕೇವಲ ನಿಷ್ಠಾ ನಿಷ್ಠಾವ ಶ್ರದ್ಧಕಿ ಕಿ ಬದಲ್ತಿಸ್ ತರ ಸಾಮಾಜಿಕ ಕಾರ್ಯಕ್ಕೆ ಸ್ವಯಂ ಕೋ ಸಮರ್ಪಿತ್ ಕರ್ ಸಕತೇ ಇಸ್ಕೇಲಿಯೇ ಏಕ್ ಅತ್ಯುತ್ತಮ ನಿದರ್ಶನ್ ಹೇ ತಿಮ್ಮಕ್ಕ ಸರ್ಕಾರಿ ಸಂಸದಾನೋಕೆ ಅಭಾವ್ ಅಂದ್ರೆ ಸರ್ಕಾರದ ಕೆಲಸ ಮಾಡೋದಕ್ಕೆ ಎಷ್ಟು ಜನ ಮಾಡ್ತಾರೆ ಸರ್ಕಾರ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಆದ್ರೆ ಅದರೊಳಗೆ ಇವರು ಯಾ ಎಂತ ವ್ಯಕ್ತಿ ಅದು ಅನ್ಪಡ್ ಮಹಿಳಾ ಅಂದ್ರೆ ಎಜು ಅನ್ಎಜುಕೇಟೆಡ್ ಮಹಿಳೆ ತನ್ನ ತಾನು ಸ್ವಯಂ ತನ್ನ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದಾರಲ್ಲ ಧರ್ಮ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದಾರಲ್ಲ ಅದಕ್ಕೆ ನಾವು ಹೇಳ್ತೀವಿ ಇಸ್ಕೇಲಿಯೇ ಅತ್ಯುತ್ತಮ ನಿದರ್ಶನ್ ಹೇ ಅದಕ್ಕೆ ನಾವು ಇವ್ರನ್ನ ನಿದರ್ಶನವಾಗಿ ಒಂದು ಎಕ್ಸಾಂಪಲ್ ಆಗಿ ನಾವು ಇದನ್ನು ಆದರ್ಶವಾಗಿ ನಾವು ತಗೊಳ್ಬಹುದು ಇವರು ತಿಮ್ಮಕ್ಕನ ಬಚ್ಚೋ ಪ್ರಶ್ನೋತ್ತರ ಕಾರ್ಯಕಲಾ ಕೆ ಬಾರೇ ಕಾಣ್ತಾ ಏಕ್ ವಾಕ್ಯ ಉತ್ತರಲಿಕ್ಕಿ ಗುಬ್ಬಿ ತಾಲೂಕ ತಹಸೀಲ್ ಕಿಸ್ ಜಿಲ್ಲೆ ಮೇ ಸ್ಥಿತ್ ಹೈ ತಹಸೀಲ್ ಅಂದ್ರೆ ತಾಲೂಕ್ ಗುಬ್ಬಿ ತಾಲೂಕ ತುಮಕೂರು ಜಿಲ್ಲೆ ಮೇ ಸ್ಥಿತ್ ಹೇ ಸೆಕೆಂಡ್ ಒನ್ तिमक्का के मां-बाप अपना पेट कैसे पालते थे तिमक्का के मां-बाप मेहनत मजदूरी करते हुए अपने पेट पालते थे नन्हागलेल्डंगे मेहनत मजदूरी कूली ಕೆಲಸ ಮಾಡ್ಕೊಂಡು ಅವರ ಹೊಟ್ಟೆ ಅನ್ನು ಹೊಟ್ಟೆ ಅನ್ನು ನಿರ್ವಹಿಸುತ್ತೈ ಚಿಕ್ಕಯ್ಯ ಕ್ಯಾ ಕಾಮ್ ಕರ್ತೈತೆ ಕ್ಯಾ ಕಾಮ್ ಕರ್ತೈತೆ रोज ಧೂಸ್ರಂಕೆ ಕೇತ್ ಮೇ ಕಾಮ್ ಕರ್ತೈತೆ ಬೇರೆ ಅವರ ಒಳ್ಳೆದಲ್ಲಿ ಕೆಲಸ ಮಾಡ್ತಾ ಇದ್ರಲ್ವಾ ಅವರು ಚಿಕ್ಕಯ್ಯ परिणाम ಮಜ್ದೂರಿ होता ಪರಿಣಾಮ ಒಂದು ದಿನ ಅವ್ರಿಗೆ ಕೂಲಿ ಕೆಲಸ ಇಲ್ಲ ಕಷ್ಟಪಟ್ಟು ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರ ಕೈ ಏನಾಗ್ತಿತ್ತು ಅವರು ಚಿಕ್ಕಯ್ಯ ಅವ್ರ ತಿಮ್ಮಕ್ಕಾನೆ ಏಕ್ ದಿನ ಮಜ್ದೂರಿ ನ ಹಿ ಕಿತ್ತೋ ಉಸ್ ದಿನ ಭೂಕೆ ರಹನ ಪಡ್ತಾ ಒಂದು ದಿನ ಕೂಲಿ ಕೆಲಸ ಇಲ್ಲ ಅಂದ್ರೆ ಅವ್ರಿಗೆ ಬರೀ ಹೊಟ್ಟೆ ಖಾಲಿ ಹೊಟ್ಟೆಲಿ ಮಲಗಬೇಕಾಗಿತ್ತು ಜಾನ್ವರಂ ಕೇಳಿಯೇ ತಿಮ್ಮಕ್ಕ ದಂಪತಿನೇ ಕ್ಯಾ ಇಂತಜಾಮ್ ಕಿಯಾ ಇಂತಜಾಮ್ ಅಂತ ಹೇಳಿದೆ ನಾನು ಆಗಲೇ ವ್ಯವಸ್ಥೆ ಏನು ಮಾಡಿಕೊಂಡ್ರು ಜಾನ್ವಾರೋ ಕೊಯ್ಲಿ ಅಂದ್ರೆ ಪ್ರಾಣಿ ಪ್ರಾಣಿಗಳಿಗೆ ಯಾವ ರೀತಿ ಅವರು ಮಾಡಿದ್ರು ಮೇಲೆ ಮೇ ಆನೆ ಜಾನ್ವಾರೋ ಕೇಲಿಯೇ ತಿಮ್ಮಕ್ಕ ದಂಪತಿನೇ ಪೀನಿಕ ಪಾನಿಕ ಇಂತಜಾಮ್ ಕಿಯಾ ಅವರು ಮೇಲೆಯಲ್ಲಿ ಅಂದ್ರೆ ಜಾತ್ರೆಯಲ್ಲಿ ಬರೋರಿಗೆ ಅವರು ಕುಡಿಯೋ ನೀರಿನ ವ್ಯವಸ್ಥೆ ಇಂತಜಾಮ್ ವ್ಯವಸ್ಥೆನ ಮಾಡಿಕೊಂಡ್ರು ನೆಕ್ಸ್ಟ್ ತಿಮ್ಮಕ್ಕ ದಂಪತಿನೇ ಬರ್ಗದ್ ಡಾಲ್ ಕಹ ಲಗಾಯೆ ಕಹ ಲಗಾಯೆ ತಿಮ್ಮಕ್ಕ ದಂಪತಿನೇ ಹುಲಿಕಲ್ಲು ಅವ್ರ ದೋನೋ ಓರ್ ಬರ್ಗದ್ಗೆ ಬರ್ಗದ್ಗೆ ಪೇ ಡಾಲ್ ಲಗಾಯೆ ಅವರು ಕುದುರು ಮತ್ತು ಹುಲಿಕಲ್ಲುನ ಮಧ್ಯ ನಾಲ್ಕು ಕಿಲೋಮೀಟರ್ ದೂರ ನಾಲ್ಕು ಕಿಲೋಮೀಟರ್ ಹುಲಿಕಲ್ಲು ಮತ್ತು ಕುದುರಿನ ಮಧ್ಯದಲ್ಲಿ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇವರು ಯಾವ್ದು ನೆಟ್ಟಿದ್ದು ಹಾಲದ ಮರಗಳನ್ನ ನೆಟ್ರು ಪರ್ಯಾವರಣ ಸಂರಕ್ಷಣಕ್ಕೆ ಸಾಥ್ ತಿಮ್ಮಕ್ಕ ಅವ್ರ ಕೌಂಸ ಕಾಮ್ ಕರ್ರಹಿ ಹೈ ಬರೀ ಅವರು ಪರ್ಯಾವರಣದ ಸಂರಕ್ಷಣೆ ಬರೀ ಮಾಡಲಿಲ್ಲ ಅದರ ಜೊತೆಯಲ್ಲಿ ಏನೇನು ಕಾರ್ಯನ ಕೈಗೊಂಡ್ರು ಪರ್ಯಾವರಣ ಸಂರಕ್ಷಣಕ್ಕೆ ಸಾಥ್ ತಿಮ್ಮಕ್ಕ ಅನ್ಯ ಸಾಮಾಜಿಕ ಕಾರ್ಯ ಬೇರೆ ಬೇರೆ ಸಮಾಜಕ್ಕೆ ಒಳ್ಳೇದಾಗಿರುವಂಥ ಕಾರ್ಯಗಳಲ್ಲಿ ಅವ್ರನ್ನ ಅವ್ರನ್ನ ತೊಡಗಿಸ್ಕೊಂಡ್ರು ತಿಮ್ಮಕ್ಕ ದೀನ್ ದಲಿತೋಂಕೆ ಸೇವಾ ಕೇಳಿಯೇ ಕ್ಯಾ ಸಮರ್ಪಿತ್ ಕರೀಹ್ ತನ್ನನ್ನು ತಾನು ಯಾವ ರೀತಿ ಸಮರ್ಪಣೆ ಮಾಡಿಕೊಂಡ್ರು ತಿಮ್ಮಕ್ಕ ಗಂಡ ಸತ್ತೋದ್ಮೇನನು ತನ್ನನ್ನು ತಾನು ಯಾವ ರೀತಿ ಸಮಾಜಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಂಡ್ರು ಅನ್ನೋದಕ್ಕೆ ತಿಮ್ಮಕ್ಕ ದೀನ್ ದುಃಖಿಯೊಂಕಿ ಸೇವಾ ಕೇಳಿಯೇ ಜೋಬಿ ಧನರಾಶಿ ಪುರಸ್ಕಾರ ಕೋ ಸಮರ್ಪಿತ್ ಕರಹಿ ಹೈ ಅವರು ದೀನ ದಲಿತರಿಗೆ ತನ್ನ ದುಡ್ಡು ಬೇಕಾದಷ್ಟು ಧನರಾಶಿ ಬಂದ್ರು ದೀನ ದುಃಖಿಗಳಿಗೆ और तुम्हारा बड़ी समर्पणे अद्व समर्पण दोन वाक्यों में उत्तर लिखिए तिमक्का दंपति किस प्रकार के धर्म कार्य में लग गए? तिमक्का और चिक्कय्या दोनों ने निश्चय किया कि अपने आप को किसी धर्म कार्य में लगा ले गांव के पास ये श्रीरंग स्वामी का मंदिर था ವಹ था वह ಮೇಲ वाले जानवरों ಆನೆ ವಾಲೆ पीने का पानी का ಪಾನಿ किया रास्ते ಕಿಯ दोनों ओर पेड़ ಪೇಡ್ಲಗಾಯ ನಾನು ಹಾಗಲೇ ಹೇಳಿದಂಗೆ ಎಲ್ಲ ಧರ್ಮ ಕಾರ್ಯಗಳಲ್ಲಿ ಇವ್ರು ತೊಡಗಿಸ್ಕೊಂಡು ಅಲ್ಲಿ ಅವ್ರ ಮನೆ ಅವರ ಊರತ್ರ ಇರೋ ಶ್ರೀರಂಗನಾಥ ಸ್ವಾಮಿಯ ಮ ಜಾತ್ರೆಯಲ್ಲಿ ಪಾಲ್ಗೊಂಡು ಅದರಲ್ಲಿ ಬರುವಂಥ ಪ್ರಾಣಿಗಳಿಗೆ ಮತ್ತೆ ಜನಗಳಿಗೆ ನೀರಿನ ವ್ಯವಸ್ಥೆನ ಮಾಡಿ ಎರಡೂ ಕಡೆ ರಸ್ತೆ ಎರಡೂ ಕಡೆನ ಗಿಡಗಳನ್ನ ನೆಟ್ಟರು ತಿಮ್ಮಕ್ಕಾನೆ ಬರ್ಗತ್ ಡಾಲ್ ಕೈಸೆ ಪಾಲ ಪೋಸ ಅಂದ್ರೆ ಯಾವ ರೀತಿ ಅದನ್ನ ಆಲದ ಪಾಲನೆ ಪೋಷಣೆ ಮಾಡಿದ್ರು ತಿಮ್ಮಕ್ಕಾನೆ ಹುಲಿಕಲ್ಲು ಅವ್ರ ಕುದುರ್ಕೆ ಬೀಚ್ಗೆ ರಾಸ್ತೆಗೆ ದೋನೋ ಅವ್ರ ಬರ್ಗತ್ಗೆ ಡಾಲ್ ಲಗಾಯೆ ಎರಡು ಕಡೆ ಅವರು ಕುದುರು ಮತ್ತೆ ಹುಲಿಕಲ್ಲು ಎರಡು ಕಡೆನೂ ಅದನ್ನ ನೆಟ್ಟು ಆಲದ ಮರನ ನೆಟ್ಟು ಅದನ್ನ ನೀರ್ ಹಾಕಿ ಅದರಿಂದ ಸಿಂಚ್ಕಾರ್ ಪಾನಿ ಸಿಂಚ್ಕರ್ ನೀರನ್ನು ಹಾಕಿ ತಥಾ ಒಂದು ಪೇಡು ಪೌದೊಂಕೋ ಬೇಡ್ ಅಂಕೋ ಕುರಿ ಮೇಕೆಗಳಿಂದ ಅದನ್ನ ರಕ್ಷಣೆನ ಮಾಡಿದ್ರು ಅದನ್ನ ತನ್ನ ಸ್ವಂತ ಮಕ್ಕಳ ತರ ಪಾಲನೆ ಪೋಷಣೆ ಮಾಡಿದ್ರು ತಿಮ್ಮಕ್ಕಕ್ಕೆ ಜೀವನ್ ಮೇ ಕೈಸಿ ಮುಸೀಬತ್ ಹಾಗಯಿ ಎಂತ ಸಂಕಷ್ಟ ಬಂತು ಅವರ ಜೀವನದಲ್ಲಿ ತಿಮ್ಮಕ್ಕಕ್ಕೆ ಪತಿ ಕಿ ತಬಿಯಾತ್ ಬಿಗಾಡ್ಗೈ ಅವ್ರೇ ಚಲ್ ಬಸೆ ತುಂಬಾ ಆರೋಗ್ಯ ಹದಗೆಡ್ತು ಅವರು ತಿಮ್ಮಕ್ಕ ಅವರ ಯಜಮಾನರು ಬಿಕ್ಕಲು ಚಿಕ್ಕಯ್ಯ ಮರಣ ಹೊಂದಿದ್ರು ಅಕೇಲಿ ಪಟ್ಗೈ ಅವ್ರು ಒಬ್ರೇ ಆದ್ರು ಅಕೇಲಿ ಪಡಗೈ ಅಂದ್ರೆ ಒಬ್ರೆ ಆದ್ರು ತಿಮ್ಮಕ್ಕನೇ ಕ್ಯಾ ಸಂಕಲ್ಪ ಕೀಯ ಅಂದ್ರೆ ಯಾಕೆ ಯಾಕೆ ನಿರ್ಣಯ ಯಾವ ರೀತಿ ಅವರು ಸಂಕಲ್ಪನ ಮಾಡ್ಕೊಂಡ್ರು ಪರ್ಯಾವರಣ ಸಂರಕ್ಷಣೆ ಸಾಥ್ ಸಾತ್ ತಿಮ್ಮಕ್ಕ ಅನ್ಯ ಸಾಮಾಜಿಕ ಕಾರ್ಯ ಬಿ ಕರ್ರಹಿಯೇ ಅವರು ಪರ್ಯಾವರಣದ ಬರೀ ಗಿಡ ಮರಗಳನ್ನ ನೆಟ್ಟಿರೋದೆ ಬೇರೆ ಸಮಾಜ ಕಾರ್ಯಗಳಲ್ಲೂ ತನ್ನನ್ನು ತೊಡಗಿಸ್ಕೊಂಡು ಅಪ್ನೆ ಪತಿ ಕೇ ಆದ್ಮೇನ್ ಹೊನ್ನೆ ಅವರ ಪತಿ ಅಂದ್ರೆ ಗಂಡನ ನೆನಪಿಗೋಸ್ಕರ ಹುಲಿಕಲ್ಲು ಗ್ರಾಮದಲ್ಲಿ ಅವರು ಬಡವರಿಗೆ ನಿಶುಲ್ಕ ಅಂದ್ರೆ ಫ್ರೀ ಫ್ರೀ ಆಗಿ ಆಸ್ಪತ್ರೆಯನ್ನ ಓಪನ್ ಮಾಡಿದ್ರು ಯಾರಿಗೆ ಒಂದು ಪೈಸೆ ದುಡ್ಡು ತಗೊಳ್ಳೋದಲ್ಲೇನೆ ಅದನ್ನ ಓಪನ್ ಮಾಡಿ ಅದ ಧನರಾಶಿ ಪುರಸ್ಕಾರಗಳಲ್ಲಿ ಒಂದು ಅವಾರ್ಡ್ಸ್ ಬಂದಿರೋದೊಳಗೆ ದುಡ್ಡು ಬಂದ್ರು ಅವರು ಸಮಾಜ ಸೇವೆಗೆ ಅದನ್ನ ದುಃಖಿಗಳಿಗೆ ಅದನ್ನ ಅದನ್ನ ಸಮಾಜ ಸೇವೆಗೆ ಅರ್ಪಣೆ ಮಾಡಿದ್ರು ಸ್ಥಾನ್ ಭರಿ ತಿಮ್ಮಕ್ಕ ಜೈನ್ ಡ್ಯಾಶ್ ಗಾಂ ಹುವಾತ ಹೂವಾ ಕಕ್ಕೇನ ಹಳ್ಳಿ तिमक्का के माँ बाप डैश करते हुए अपना पेट पालते थे मेहनत मजदूरी तिमक्का के पति का नाम डैश था चिक्कैया था और बिकला चिक्कैया उनके गांव के पास डैश का मंदिर था डैश का मंदिर था श्री रंगस्वामी का मंदिर था तिमक्का ने पेड़ों को डैश से रक्षा करने की व्यवस्था की बे बकरियों की वाक्य में प्रयोग कीजिए मीसल अंदर एग्जांपल उदाहरण तिमक आदर्श व्यक्तित्व की अच्छी मीसल है अलवा निजवागलो अलवा नम का आदर्श वाले व्यक्तित्व अदु नम अदु उदाहरण एग्जांपल मेहनत मजदूरी कष्टपड़ो कष्टपट्टु कूली केलसा माडोदु ತಿಮ್ಮಕ್ಕೆ ಮಾಬಾಪ್ ಮೆಹನತ್ ಮಜ್ಜೂರಿ ಕರ್ಕೆ ಅಪ್ನ ಪೇಟ್ ಪಾಲ್ತೈತೆ ಅಲ್ವಾ ಅವರು ಕಷ್ಟಪಟ್ಟು ಕೆಲಸ ಮಾಡಿ ಅದನ್ನ ಅವರ ಹೊಟ್ಟೆನ ತುಂಬಿಸ್ಕೊಳ್ತಾ ಇದ್ರು ಪಸೀನಾ ಬಹನ ಪಸೀನಾ ಬಹನಕ್ಕೆ ಅವಶ್ಯ ಫಲ್ ಮಿಲ್ತಾ ಹೇ ನಾವು ಕಷ್ಟಪಟ್ಟರೆ ನಮ್ಗೆ ಅದರ ಫಲ ಸಿಗುತ್ತೆ ಅನ್ನೋದು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ ಹಾಗೇನೆ ಪಸೀನಾ ಬಹನ ಅಂದ್ರೆ ನಾವು ಬೆವರು ಸುರ್ಸುದ್ರೆ ಅದೇನಾಗತ್ತೆ ನಮ್ಗೆ ಅದರ ಫಲ ಸಿಗುತ್ತೆ ಧರ್ಮಕಾರಿ ಆಮೇಲೆ ಕೋಯಿ ಬಿ ಧರ್ಮ ಕಾರ್ಯ ಪೂರ್ಣ ನಿಷ್ಠಾ ಏ ನಿಸ್ವಾರ್ಥ ಭಾವಸೆ ಕರ್ನಾಚಾಯೆ ನಾವು ಯಾವ್ದಾದ್ರು ಧರ್ಮ ಕಾರ್ಯನ ಮಾಡಬೇಕು ಅಂದ್ರೆ ಅದನ್ನ ನಾವು ನಿಷ್ಠೆಯಿಂದ ಮಾಡಬೇಕು ನಿಸ್ವಾರ್ಥತೆಯಿಂದ ಮಾಡಬೇಕು ತಬಿಯಾತ್ ತಬಿಯಾತ್ ಅಂದ್ರೆ ಆರೋಗ್ಯ ಸ್ವಸ್ಥ ಯದಿ ತಬಿಯಾತ್ ಟೀಕ್ ಹೋಗಿ ತೋ ಸಬ್ ಖುಚ್ ಟೀಕ್ ಹೋಗ ಅಲ್ವಾ ನಮಗೆ ಯಾವಾಗಲೂ ನಾವು ಆರಾಮಾಗಿ ನಾವು ಖುಷಿ ಖುಷಿಯಾಗಿ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ಅಂದ್ರೆ ಎಲ್ಲನೂ ಚೆನ್ನಾಗಿರುತ್ತೆ ಮುಸೀಬತ್ ಮುಸೀ ಅಂದ್ರೆ ಸಂಕಷ್ಟ ಕಾಲ ಧೈರ್ಯ ನಹಿ ನೋನ ಚಾಯೆ ನಾವು ಕಷ್ಟ ಕಾಲದಲ್ಲೂ ಧೈರ್ಯ ಧೈರ್ಯ ಗಡಬಾರ್ದು ಧೈರ್ಯವಾಗಿ ಕೆಲಸ ಮಾಡಬೇಕು ಪರ್ಯಾಯವಾಚಿ ಶಬ್ದ ಅಂದ್ರೆ ಸಮಾನಾರ್ಥಕ ಶಬ್ದ ಹಿಮ್ಮತ್ ಧೈರ್ಯ ಧೀರಜ್ ಹಿಮ್ಮತ್ ಅಂದ್ರೆ ಧೈರ್ಯವಾಗಿರೋದು ಮತ್ತೆ ಧೀರಜ್ ಅಂದ್ರೆ ಯಾವುದೇ ಕೆಲಸನ ನಾವು ಮಾಡ್ತೀನಿ ಅನ್ನೋದು ಪಾನಿ ಪಾನಿ ಅದಕ್ಕೆ ಸಮನಾರ್ಥಕ ಪದ ಜೆಲ್ ಹಂಬು ಬೂಂದ್ ಅಂತಾನು ಹೇಳ್ತಾರೆ ಪದ ಆರ್ ಪರ್ಯಾಯವಾಚಿ ಶಬ್ದ ವೃಕ್ಷ ಜಾಡು ತರು ಪಕ್ಷಿ ಕಗ್ ಪಕೆ ಪಕೇರು ಆರ್ ಪಂಚಿ ಪಂಚಿ ಅಂತಾನು ಹೇಳ್ತಾರೆ ಇನ್ನೊಂದು ಅರ್ಥ ಮಹಿಳಾ ಮಹಿಳೆ ಆಕೆ ಪರ್ಯಾಯವಾಗಿ ಈ ಶಬ್ದ ಸ್ತ್ರೀ ನಾರಿ ತಬಿಯತ್ ಸ್ವस्थ्य ಆರೋಗ್ಯ ಅಂದ್ರೆ ನೌ ಹೆಲ್ತ್ ಚೆನ್ನಾಗಿರುತ್ತೆ ಅಲ್ವಾ ತಬಿಯತ್ ಅಂದ್ರೆ ಹೆಲ್ತ್ ನಮಗೆ ಚುಟ್ಟಿ ಪತ್ರದಲ್ಲಿ ನಮಗೆ ತಬಿಯಾ ಟೇಕ್ ಅದر ಬಗ್ಗೆನೇ ಚುಟ್ಟಿ ಪತ್ರನೂ ಕೊಡ್ತಾರಲ್ಲ ಹಾಗೆ ತಬಿಯತ್ ನೆಕ್ಸ್ಟ್ ವಿಲೋಮ ಶಬ್ದ ಜನ್ಮ ಮರಣ ಆಸನ್ ಕಟಿನ್ ಪರಾಯ के ಬಡೆ. ಅನೇಕ ಶಬ್ದ ಶಬ್ದ ಒಂದು ಶಬ್ದಗಳಿಂದ ಅನೇಕ ಶಬ್ದಗಳಿಂದ ಒಂದು ಜೋ ಪತಿ ಪತ್ನಿ ಹೋ ದಂಪತಿ ना हो निसंतान ರಾಹ್ಪರ್ ಚಲನೆ ವಾಲಾ ರಹಗೀರ್ ಪತಿ ಅನ್ಪಡ್ ಜೋಡ್ಕರ್ಲಿಕ್ಕೆ ಮುಹಾವರೆ ಏನ ಉಮುಹಾವರೆ ಫೂಲ್ ನ ಸಮಾನ ಅತ್ಯಂತ ಪ್ರಸನ್ನ ಹೋನ ಅಂದ್ರೆ ಹೂವಿನ ತರ ಹಾಗೆ ಫುಲ್ನಾ ಸಮಾನ ಅಂದ್ರೆ ಅಯ್ಯೋ ಎಷ್ಟು ಮನಸ್ಸು ಅಗ್ರವಾಗಿದೆ ಅಂತ ಹೇಳ್ತೀವಿ ಗೋಡೆ ಬೇಚ್ಕರ್ ಸೋನ ಅಂದ್ರೆ ಕುದುರೆ ಮೇಲೂ ನಿದ್ದೆ ಬರುತ್ತೆ ಯಾವ್ದು ಎಲ್ಲ ಸಂತೆ ಇದ್ರೂ ಚಿಂತೆ ಇದ್ರು ನಿದ್ದೆ ಬರುತ್ತೆ ಅಂತ ನಿಶ್ಚಿಂತರ ಯಾವಾಗಲೂ ಯಾವಾಗ್ಲೂ ಆರಾಮಾಗಿರೋದು ಏನಾದ್ರೂ ಆಗ್ಲಿ ಬಿಡು ಅಂತ ನಿಶ್ಚಿಂತರಹನ ಉಂಗ್ಲಿ ಪರ್ ನಾಚನ ವಶ್ಮೇ ರಕ್ನ ಉಂಗ್ಲಿ ಪರ್ ನಾಚನ ಅಂದ್ರೆ ನೋಡ್ ಬೆರಳಲ್ಲೇ ಕುಣಿಸ್ತಾರೆ ಅಂತ ಹೇಳ್ತಾರಲ್ಲ ಹಂಗೆ ವಶ್ಮೇ ಅಂದ್ರೆ ಅವ್ರನ್ನ ಇದ್ ಮಾಡ್ಕೊಳ್ಳೋದು ಹಾಂಕೆ ಕುಲ್ನ ಅಂದ್ರೆ ಅವ್ರ ವಶ್ ಆನ ಅಂದ್ರೆ ಅವ್ರಿಗೆ ಹೋಶ ಬೇ ಓಶ್ ಬೇವೋಶ್ ಅಂತ ವಿರುದ್ಧ ಪದ ಬರುತ್ತೆ ಓ ಬೇವೋಶ್ ಅಂದ್ರೆ ಅವ್ರಿಗೆ ಜ್ಞಾನ ತಪ್ಪಿದೆ ಜ್ಞಾನ ಬಂದಿದೆ ಅಂತ ಹೋಶ್ ಬೇವೋಶ್ ಹಾಂಕೆ ಕುಲ್ನ ಹಾಗ ಬಬುಲ್ ಹೋನಾ ಹಾಗ ಬಬುಲ್ ಹೋನ ಅಂದ್ರೆ ತುಂಬಾ ಕೋಪ ಬರುತ್ತೆ ಅತ್ಯಂತ ಕ್ರೋಧಿತ್ ಹೋನಾ ತುಂಬಾ ಕೋಪ ಬರೋದು ಹಾಗ ಬಬುಲ್ ಹಾಗಲ್ಲ ಹಾಗ ಅಂದ್ರೆ ಬೆಂಕಿ ಬೆಂಕಿ ತರ ಕೆಂಡದಂತ ಕೋಪ ನೋಡಪ್ಪ ಅಂತ ಹೇಳ್ತೀವಲ್ಲ ಹಾಗೆ ಹಾಗ ಬಬುಲ್ ಹೋನ ಅತ್ಯಂತ ಕ್ರೋಧಿತ್ ಹೋನಾ धन्यवाद